ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಒಂದು ಇತ್ಯರ್ಥಕ್ಕೆ ಬರೋ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರದ ಕಡೆಯಿಂದ ರೇಣುಕಾಸ್ವಾಮಿ ಕುಟುಂಬದವರು ಏನೆಲ್ಲ ನಿರೀಕ್ಷಿಸಬಹುದು ಅಂತ ಕೇಳಿದ್ದಕ್ಕೆ ಗೃಹ ಸಚಿವರು ತುಂಬಾ ಸಿಂಪಲ್ ಆಗಿ ಮತ್ತು ಸ್ಟ್ರೈಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಗೃಹ ಸಚಿವರು ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಡಿಬಾಸ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ತಯಾರಿಸಿ ಇದೀಗ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದೆ. ಈ ಹೊತ್ತಿನಲ್ಲಿ ಗೃಹ ಸಚಿವರಿಗೆ ಪ್ರಶ್ನೆಯೊಂದನ್ನ ಕೇಳಿದ್ರೆ ಅವರು ತುಂಬಾ ಸಿಂಪಲ್ ಆಗಿ ಮತ್ತು ಸ್ಟ್ರೈಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂದ್ರೆ, ಗೃಹ ಸಚಿವರು ಹೇಳ್ತಾರೆ ಸರ್ಕಾರದಿಂದ ನ್ಯಾಯವನ್ನ ನಿರೀಕ್ಷಿಸಬಹುದು ಅಂತ. ಹೌದು, ಯಾವುದೇ ಅತ್ಯಾಚಾರ ಅಥವಾ ಕೊಲೆ ಆದಾಗ ಅಥವಾ ಏನಾದರೂ ಅನ್ಯಾಯ ಆದಾಗ ಸರ್ಕಾರ ಅಥವಾ ನ್ಯಾಯಾಂಗದಿಂದ ಒಬ್ಬ ವ್ಯಕ್ತಿ ನೇನ್ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಅವ್ರಿಗೆ ಬೇಕಾಗಿರೋದು ನ್ಯಾಯ, ನ್ಯಾಯ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ. ಇರಲಿಲ್ಲ, ಅವರು ವರದಿಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಷನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಮಧ್ಯಂತರ ವರದಿಯನ್ನ ಬಹಿರಂಗ ಮಾಡುವಂಥದ್ದು ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್. ಅವರು ಸತ್ಯಾಸತ್ಯತೆಗಳನ್ನ ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೇವೆ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ? ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನ ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದು ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ. ಪ್ರಕರಣಗಳಿವೆ, ಅದು ಕೂಡ ನಾಲ್ಕು ಪ್ರಕರಣ, ನಾಲ್ಕು ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದಿಲ್ಲ. ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮತ್ತೊಂದು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೇಳೋ ಪ್ರಕಾರ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಮೂಡ ಹಗರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಥವಾ ಅವರದ್ದೇ ಆದಂತಹ ಯಾವುದೇ ಪಾತ್ರ ಅಲ್ಲಿ ನಿಭಾಯಿಸಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಗೃಹ ಸಚಿವರು ಕೇಳೋಣ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ಯರ್ಥಗೊಳಿಸೋದಕ್ಕೆ ಅಥವಾ ಆ ವಿಷಯವನ್ನ ಒಂದು ಹಂತಕ್ಕೆ ತಲುಪಿಸೋದಕ್ಕೆ, ಒಂದು ಕೊನೆಯ ಹಂತಕ್ಕೆ ತಲುಪಿಸೋದಕ್ಕೆ ಅಂತಾನೆ ಕಮಿಷನ್ಗಳನ್ನ ನಿಯಮಿಸಲಾಗಿದೆ ಅಥವಾ ನಿರ್ಮಿಸಲಾಗಿದೆ. ಇವುಗಳು ತಮ್ಮ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾವೆ ಅಂತ ಗೃಹ ಸಚಿವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಥವಾ ಅವುಗಳನ್ನ ಕೊಂಡಾಡಿದ್ದಾರೆ ಅಂತ ಹೇಳಬಹುದು. ಅಲ್ಲದೆ ಲೋಕೋಪಯೋಗಿ ಸಚಿವರ ಹೆಸರು ಕೂಡ ಅದರಲ್ಲಿ ಕೇಳಿ ಬರ್ತಾ ಇದ್ದ ಕಾರಣ ಅವರ ಪಾತ್ರ ಅದರಲ್ಲಿ ಏನು ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಇರಲಿಲ್ಲ, ಅವರು ವರದಿಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಷನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಮಧ್ಯಂತರ ವರದಿಯನ್ನು ಬಹಿರಂಗ ಮಾಡುವಂಥದ್ದು ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೇವೆ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ? ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನ ಏನು ವರದಿ ಬಂದಿದೆ ನೋಡ್ಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದು ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ. ಪ್ರಕರಣಗಳಿವೆ, ಅದು ಕೂಡ ನಾಲ್ಕು ಪ್ರಕರಣ, ನಾಲ್ಕು ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದಿಲ್ಲ. ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ.
ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಘೋಷಣೆಯನ್ನ ಮಾಡಿದ್ರು, ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇದಾದ ಬಳಿಕ ಯಶಸ್ವಿಯಾಗಿ ಅದನ್ನ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಾನು ಬಂದಿದ್ದಾರೆ. ಅಲ್ಲಲ್ಲಿ ಕೊಂಚ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ರು ಕೂಡ ಅದನ್ನ ನಿಭಾಯಿಸಿದೆ ಸರ್ಕಾರ. ಈ ಬಗ್ಗೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಜಮಾ ಮಾಡಲಾಗಿದೆ. ಇದಾದ ಬಳಿಕ ಲಕ್ಷ್ಮಿ ಅವರು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹತ್ವದ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಮಹಿಳೆಯರು ಯಾವ ರೀತಿ ಇದರಿಂದ ಸದುಪಯೋಗನ ಪಡೆದುಕೊಳ್ತಾ ಇದ್ದಾರೆ, ಮನೆಗಳಿಗೆ ಎಷ್ಟು ಸಹಾಯ ಆಗ್ತಾ ಇದೆ, ಅವರ ಸಬಲೀಕರಣದಲ್ಲಿ ಎಷ್ಟು ಪಾತ್ರವನ್ನು ವಹಿಸಿದೆ, ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿದೆ ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ, ಬನ್ನಿ ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಅನ್ನೋದನ್ನ ಕೇಳೋಣ. ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾದಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಇಲಾಖೆ ಕೋಆರ್ಡಿನೇಷನ್ ಹೇಗೆ ಮಾಡ್ತಾ ಇದೆ ಜಿಲ್ಲೆಯ ಕೆಲಸ. ಮೇಡಮ್, ಈಗ ಕೋಲಾರ ಕೊಪ್ಪಳ ಮತ್ತು ಯಾದಗಿರಿ ಅಂಗನವಾಡಿ ಸಂಬಳ ಅನ್ನೋದೇನಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ, ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ. ನಾವು ಕೂಡ ಬರೆದಿದ್ದೀವಿ, 3-4 ಸಲ ಬರೆದಿದ್ದೀವಿ. ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಡೆವಲಪ್ಮೆಂಟ್ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ, ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಟ್ಟಿದ್ದೆ. ಮೊಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಳಂಬ ಈ ಸತಿ ಯಾರು ಕಾರಣ ಮಾಡಿದ್ರು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರದ ಮೇಲೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕ್ಷೇತ್ರದ ಎರಡು ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ವಿಳಂಬ ಆಗಿದ್ದು ಇನ್ನು ಆಗದಾಗೆ ನಾವು ಪ್ರಯತ್ನ ಅಲ್ಲಿ 3 ಜಿಲ್ಲೆ ಮಾತ್ರ ನಾ ಮೇಡಮ್ ಬಂದಿಲ್ಲ, ಎಲ್ಲ ಕಡೆ ಆಗಿದೆ. ಮೊಟ್ಟೆ ತರೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟೆಗೂ ಏನು ಪ್ರಾಬ್ಲಮ್ ಇಲ್ಲ, ಹಾಲಿನ ಪೌಡರ್ಗೂ ಏನು ಪ್ರಾಬ್ಲಮ್ ಇಲ್ಲ. ಕ್ವಾರ್ಟರ್ಲಿ ಪೇಮೆಂಟ್ ಅಂತ ಇರುತ್ತೆ ನಮ್ಮ ಇಲಾಖೆಯಲ್ಲಿ. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ, ಮೊಟ್ಟೆಯನ್ನು ಅವರು ಖರೀದಿ ಮಾಡಿದ್ರು ಅಂಗನವಾಡಿ. ಸೊ ಬಾಲ ವಿಕಾಸ ಸಮಿತಿ ಮೊಟ್ಟೆ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಏನಾದರೂ ಡಿಲೀಟ್ ಮಾಡುವಂಥ ಪ್ರಯತ್ನ ಏನಾದರೂ ಇದೆ? ಹಣಕಾಸು 14,000 ಅಷ್ಟು ಏನಾಗಿದೆ ಡಿಲೀಟ್ ಆಗಿರೋದನ್ನ ತೋರಿಸಿದ್ದೀವಿ. ಯಾರು GST ಪೇ ಇದೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಅಂಥವ್ರದ್ದಾಗಿರ್ಬೋದು ಹೊರತಾಗಿ, ಮತ್ತು ಅಂಥವ್ರದ್ದು ನಾನು ಕೇಳಿದೆ, ರಿಪೋರ್ಟ್ ಮಾಡಿದ್ದು ಅಂಥದ್ದು ಏನು ನಾವು ಡಿಲೀಟನ್ನೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳೋದಿಲ್ಲ, ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಹಾಗೆ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದು ಕಂತಿನ ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಮೇಡಮ್. ಈಗ CM ಮೂಡ ಆಗಣ ಕಾಂಗ್ರೆಸ್ನಲ್ಲಿ ದಿನ ದಿನ CM ಆಕಾಂಕ್ಷೆಗಳ ದಂಡ ಹೆಚ್ಚಾಗುತ್ತೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರನ್ನು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. CM ಚೇರ್ ಖಾಲಿ ಇದೆ. ಈಗ ರಾಜ್ಯಪಾಲರು ಕಳ್ಳರು ಒಂದು ಅಂಗಡಿಗೆ ನುಗ್ಗಿ ಎಷ್ಟು ಕಳವನ್ನ ಮಾಡೋದಕ್ಕೆ ಸಾಧ್ಯ? ಅಬ್ಬಬ್ಬ ಅಂದ್ರೆ 1 ಲಕ್ಷ 2 ಲಕ್ಷದ್ದು ಸಾಮಗ್ರಿಗಳೇನಾದ್ರೂ ತಗೊಂಡು ಹೋಗಬಹುದು. ಆದ್ರೆ ಇಲ್ಲಿ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಯನ್ನ ಕದ್ದು ಹೆಂಗೇಳಿಯರು ಎಸ್ಕೇಪ್ ಹಾಕಿದ್ರು. ಇದೀಗ ಅವರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ JP ನಗರದ ಪ್ರಮುಖ ಮಳಿಗೆಯಿಂದ ರೇಷ್ಮೆ ಸೀರೆ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಯನ್ನ ಕದ್ದು ಎಸ್ಕೇಪ್ ಆಗಿದ್ದಂತಹ 4 ಜನ ಕಳ್ಳಿಯರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಕುರಿತಂತೆ ಕಮಿಷನರ್ ಮಾಹಿತಿನ ಸಹ ಹಂಚಿಕೊಂಡಿದ್ದಾರೆ, ಬನ್ನಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ.
the staff of J.P. Nagar police station have arrested four women and recovered 38 silk sarees worth about 17.5 lakhs. These four ladies along with the two others, they had gone to a silk shop in J.P. Nagar limits and they tried to divert the attention of the workers who were showing the sarees to them, and they tried to take out about 18 sarees with them clandestinely. The suspecting their movement, the staff of the shop, they immediately stopped them and questioned them, and in the meanwhile they also called 112, and after due verification it is found that they were trying to steal these 18 silk sarees, and their detailed questioning further revealed that they had committed similar offences in one shop in J.P. Nagar police station limits and another in J.P. Nagar police station limits. Totally they had taken out about 38 sarees like this, and all these 38 sarees they had stolen have been recovered. Each saree is worth about 1.5 lakhs to 2 lakhs, and total value of these sarees is about 17.5 lakhs. Four accused women have been arrested in this case and two are still upstanding. We are going to catch them soon. There are no earlier cases against these accused registered in Bangalore City. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.